ಎಲ್ಲರಿಗೂ ನಮಸ್ತೆ ಸರ್, ನನ್ನ ಹೆಸರು ಬಂದುಬಿಟ್ಟು ನವಿ ರಸೂಲ್ ತಾಳಿಕೋಟೆ ಅಂತ. ಮೂಲತಃ ಉತ್ತರ ಕರ್ನಾಟಕದವನು, ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಅಂತ. ಸೊ ಇದು ಹೇಗೆ ನನಗೆ ಹುಚ್ಚು ಬಂತು ಅಂತಂದರೆ, ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡೋ ಹುಚ್ಚು ಬಂತು ಅಂತಂದರೆ, ನಾನು ಡಾಬಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಇದು ಇವರು ವಿಕ್ರಮಣ್ಣ ಬರ್ತಾರೆ, ವಿಕ್ರಮ ಆರ್ಯ ಸರ್ ಬರ್ತಾರೆ, ಆಮೇಲೆ ದಾಮೋದರ್ ಸರ್ ಬರ್ತಾರೆ ಊಟಕ್ಕೆ ಅಂತ. ಅವ್ರು ನಾವು ಸರ್ವ್ ಮಾಡ್ತಾಯಿರ್ತೀನಿ. ಸೊ ಅಲ್ಲಿಂದ ಸ್ವಲ್ಪ ಇದು ಬೆಳೆಯುತ್ತೆ, ಬನ್ನಿ ಸರ್, ಎಷ್ಟು ನೀವು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀರಾ ಅಂತ ಅಂದರು ಸರ್. ಹೌದು ಸರ್, ಹಿಂಗೆ ಹಿಂಗೆ ಅಂತ ಸ್ವಲ್ಪ ಇದು ಆಯಿತು. ಆಮೇಲೆ ಆದ ತಕ್ಷಣ ಏನು ಕೆಲಸ ಮಾಡ್ತೀರಾ ನೀವು ಅಂತ ಅಂತಂದರು. ಸರ್, ಡಾಬಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್, ನಮ್ಮ ಅಕ್ಕವ್ರದ್ದು ಡಾಬಾ ಅಂತ. ಸರಿ, ಅವರೇ ಪರಿಚಯ ಮಾಡಿಕೊಟ್ರು, ನಾವು ಇಲ್ಲಿ ನಿರ್ಮಾಪಕರು ನಿರ್ದೇಶಕರು ಈ ಥರ ಅಂತ. ಸರ್, ನಾನು ಸ ಅಣ್ಣವ್ರಿಗೆ ಹೇಳಿದೆ, ಅಣ್ಣ ನಾನು ತುಂಬ ಆಸೆ ಅಣ್ಣ ಆ್ಯಕ್ಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಸರಿಯಪ್ಪ, ಬಾ, ನಾನು ಚಾನ್ಸ್ ಕೊಡ್ತೀನಿ ಅಂತ ಅಂತಂದರು. ಅದಾದಮೇಲೆ ಕೆಲವು ದಿನಗಳ ಹಿಂದೆ, ಆಮೇಲೆ ಕೆಲವು ದಿನಗಳು ಆದಮೇಲೆ ಅವರು ಫೋನ್ ಹಾಕ್ತಾರೆ, ಹಿಂಗೆ ಹೆಂಗಪ್ಪ ನಿನ್ನೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತ, ಪದ್ಮಾವತಿ ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತ. ಸೊ ಸರಿ ಅಣ್ಣ, ನಾನು ತುಂಬ ಖುಷಿಯಾಯಿತು. ಹೆಂಗಾಯಿತು ಅಂತಂದರೆ, ಏನೋ ಒಂಥರ ಥ್ರಿಲ್ಲು, ತುಂಬ ಖುಷಿಯಾಯಿತು. ಹೋದೆ, ಹೋದ ತಕ್ಷಣ ಅಣ್ಣ ತುಂಬಾ ನಾನು ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಭಗತ್ ಅಂತ, ಆ ಕ್ಯಾರೆಕ್ಟರ್ ನಾನು ಕೊಟ್ಟರು, ಚಿಕ್ಕ ಕ್ಯಾರೆಕ್ಟ್ರು, ಆದರೆ ಚೊಕ್ಕದಾಗಿ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಪದ್ಮಾವತಿ ಪಾತ್ರ ಬಂದುಬಿಟ್ಟು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಭಗತ್ ಅಂತ, ವಿಕ್ರಮ್ ಆರ್ಯ ಸರ್ ಫ್ರೆಂಡ್ ಕ್ಯಾರೆಕ್ಟ್ರು. ಇದೇ ನೆಕ್ಸ್ಟ್ ತಿಂಗಳು ಜುಲೈ ತಿಂಗಳಲ್ಲಿ ಬರ್ತಾ ಇದೆ, 15ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಎಲ್ಲರೂ ಹರಿಸಿ ಆಶೀರ್ವದಿಸಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಮನವಿಯಿಂದ ಬೇಡ್ಕೊತಾ ಇದ್ದೀನಿ. ಸೊ ಬೆಸ್ಟ್ ಆಫ್ ಲಕ್ ಪದ್ಮಾವತಿ ಒನ್ಸ್ ಅಗೇನ್.